ಓಕೆ, ಸೊ KGF2 ಬರ್ತಾ ಇದ್ದಂಗೆ ನಾವೆಲ್ಲರೂ ಕೂಡ ಕ್ಯಾಲ್ಕುಲೇಟ್ ಮಾಡೋದು. ಒಂದು ಮಹೇಶ್ ಸರ್ನ ನೇರವಾಗಿ ನೋಡ್ತೀವಿ, ಇಮ್ಮಿಡಿಯೇಟಾಗಿ ಈ ಸಿನಿಮಾ ಯಾರು ಬರೆದಿದ್ದಪ್ಪ, ಈ ಸಿನಿಮಾ ಇಂಥ ಸಿನಿಮಾ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಆಬ್ವಿಯಸ್ಲಿ ಪ್ರಶಾಂತ್ ನೇಲ್ ಸರ್ ಬರ್ತಾರೆ. ನೋಡೋದಕ್ಕೆ ನಾವೆಲ್ಲರೂ ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹೌದು, ತುಂಬ ಸೈಲೆಂಟ್ ಆಗಿರ್ತಾರೆ, ಬಟ್ ಕೆಲಸದಲ್ಲಿ ಹೀ ಈಸ್ ವೈಲೆಂಟ್ ಅನ್ನೋದನ್ನು ತೋರಿಸ್ಬಿಟ್ರು. ಸೊ ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪರ್ಸನ್, ಅವ್ರು ಎಷ್ಟು ಸ್ಟ್ರಿಕ್ಟ್, ಹಾಗೆ ಕೆಲಸದ ವಿಚಾರದಲ್ಲಿ ಎಷ್ಟು ಸಿನ್ಸಿಯಾರಿಟಿ, ಅವ್ರ ಬಗ್ಗೆ ಹೇಳೋದು. ಸಿಕ್ಕಾಪಟ್ಟೆ ಸಿನ್ಸಿಯರು, ಕೆಲಸ ಪ್ರೀತಿಸೋರು, ಕೆಲಸ ಕೋಸ್ಕರ ಇಡೀ ಜೀವನನೇ ಮುಡುಪಾಗಿಡೋರಿಗೆ ಮಾತ್ರ ಆ ರೀತಿ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಥವಾ ನಿಮಗೆ ಸಿಕ್ಕಿದೆ ಅಂದರೆ ಇನ್ಯಾರದೋ ಶ್ರಮದಿಂದ ಅದು ನಿಮಗೆ ಸಿಕ್ಕಿರುತ್ತೆ. ಪ್ರಶಾಂತ್ ತುಂಬ ಫೋಕಸ್ಡ್, ತುಂಬ ಎಕ್ಸೈಟ್ಮೆಂಟಲ್ಲಿ ಏನೋ ಒಂದು ಕ್ಯಾರಿಡ್ ಅವೇ ಆಗಿ ಸಿನಿಮಾ ಮಾಡುವಂಥ ವ್ಯಕ್ತಿ ಅಲ್ಲ. ಸಿನಿಮಾದ ಎಲ್ಲ ಆಯಾಮಗಳನ್ನೂ ಅರ್ಥ ಮಾಡಿಕೊಂಡು ಆ ಸಿನಿಮಾಗೆ ಏನು ಬೇಕು ಅದಕ್ಕೆ ಬೇಕಾದಂಥ ತಂಡ ಕಟ್ಕೊಂಡು ಕರೆಕ್ಟ್ ದಾರಿಲಿ ಇಡೀ ತಂಡ ನಡೆಸಿ ಒಂದು ಔಟ್ಪುಟ್ ತಗೊಳ್ಳೋ ಕೆಪ್ಯಾಸಿಟಿ ಇರುವಂಥ ಒಬ್ಬ ನಿರ್ದೇಶಕರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಕೆಲಸ ಮಾಡೋ ಶೈಲಿ ಅಂದರೆ ಅದು ವೈಲೆಂಟ್ ಈಲೆಂಟ್ ಅಂತೆಲ್ಲ ಇಲ್ಲಮ್ಮ, ಕೆಲಸ ಮಾಡ್ಬೇಕಾದ್ರೆ ಹೆಂಗೆ ತಗೋಬೇಕಂಗೆ ಕಿರ್ಚಾಡ್ಕೊಂಡು ಮಜಾ ಮಾಡ್ಕೊಂಡು ಮಾಡ್ತಾರೆ. ಜೆಮ್ ಟ್ರೂ.